ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಮಂತ್ಲಿ ಮಂತ್ಲಿ ಸೊ ಅಂತವರಿಗೆ ಎನ್ ಪಿ ಸಿ ಐ ಲಿಂಕ್ ಮಾಡುವುದು ಕಡ್ಡಾಯ ಅಂತ ಮುಂಚೆ ಯಾರೆಲ್ಲ ಒಂದು ಎಸ್ ಎಸ್ ಆಗಿರ್ಬೋದು ಇಂದಿರಾಗಾಂಧಿ ವೃದ್ಧಿ ಓ ಐ ಪಿ ಆಗಿರ್ಬೋದು ಮತ್ತೆ ವಿಧೋ ವೇತನ ಆಗಿರ್ಬೋದು ಅಥವಾ ಮನಸ್ಸಿನ ಆಗಿರ್ಬೋದು ರಾಷ್ಟ್ರೀಯ ಕುಟುಂಬ ಯೋಜನೆ ಈ ರೀತಿಯಾಗಿ ಒಂದು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಅಪ್ಲಿಕೇಶನ್ ಯಾರು ಹಾಕೊಂಡಿದ್ರು ಅವರಿಗೆ ತಿಂಗಳ ತಿಂಗಳ ಮಂತ್ಲಿ ಅಮೌಂಟ್ ಬರ್ತಾ ಇರುತ್ತಲ್ಲ ಅಂತವರು ತಮ್ಮ ಒಂದು ಅಕೌಂಟ್ ನಂಬರ್ ಅನ್ನು ಕೊಟ್ಟು ಆ ಅಕೌಂಟ್ ಗೆ ಅಮೌಂಟ್ ಅನ್ನ ಪಡಿತಾ ಇದ್ರು ಇಷ್ಟು ದಿನ ಸೊ ಇವಾಗ ಏನ್ ಮಾಡಿದ್ದಾರೆ ಹೊಸ ರೂಲ್ಸ್ ಅಪ್ಪ ಅಂದ್ರೆ ಎನ್ ಪಿ ಐ ಮಾಡಿಸಬೇಕು ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಅನ್ನ ವರ್ಗಾವಣೆ ಮಾಡ್ತೀವಿ ಅಂತ ಅಪ್ಡೇಟ್ ನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಮುಂಚೆ ನೀವು ಕೊಟ್ಟಿರುವಂತ ಅಕೌಂಟ್ ಗೆ ಜಮಾ ಆಗ್ತಾ ಇತ್ತು ಬಟ್ ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿ ಎನ್ ಪಿ ಸಿ ಐ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಕಡ್ಡಾಯವಾಗಿ ಡಿ ಬಿ ಟಿ ಮುಖಾಂತರ ಒಂದು ಡೈರೆಕ್ಟ್ ಆಗಿ ಆಧಾರ್ ಲಿಂಕ್ ಇರುವ ಬ್ಯಾಂಕ್ ಗೆ ಅಮೌಂಟ್ ಅನ್ನ ವರ್ಗಾವಣೆ ಮಾಡಬೇಕಂತ ರೂಲ್ಸ್ ಆಗಿದೆ ಸೊ ಯಾರೆಲ್ಲ ಒಂದು ವಯಸ್ಕರ ರೊಕ್ಕ ಆಗಿರ್ಬೋದು ಇನ್ನಿತರ ಒಂದು ಬೇರೆ ಬೇರೆ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಪಿಂಚಣಿಯನ್ನ ಪಡ್ಕೊಂತ ಇದ್ದಾರೆ ತಿಂಗಳ ತಿಂಗಳ ಸೊ ಅಂತವರು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆ ಇಲ್ಲ ಅಂತ ಆಧಾರ್ ವೆಬ್ಸೈಟ್ ಗೆ ಹೋಗಿ ನೀವು ಒಂದು ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಸೀಡಿಂಗ್ ಆಗಿರೋ ಬಗ್ಗೆ ಮಾಹಿತಿ ಬರುತ್ತೆ ಅಲ್ಲಿ ಒಂದು ಪ್ರಿಂಟ್ ಬರುತ್ತೆ ಆ ಒಂದು ಪ್ರಿಂಟ್ ಅನ್ನು ನೀವು ತಕೋಬೇಕಾಗುತ್ತೆ ತಕೊಂಡು ನಿಮ್ಮ ಒಂದು ತಹಸೀಲ್ ಗೆ ಹೋಗಿ ಕೊಡ್ಬೇಕು ಅದನ್ನ ತಹಸೀಲ್ ಆಫೀಸ್ ಅಲ್ಲಿ ಅವರು ಅಪ್ಡೇಟ್ ಅನ್ನು ಮಾಡ್ತಾರೆ ನಿಮ್ಮ ಒಂದು ಆಧಾರ್ ಗೆ ಮತ್ತು ಪಿಂಚಣಿ ಯೋಜನೆಗೆ ಅದು ಅಟ್ಯಾಚ್ ಮಾಡ್ತಾರೆ ಎನ್ ಪಿ ಸಿ ಲಿಂಕ್ ಮಾಡ್ತಾರೆ ಅವಾಗ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಆಧಾರ್ ಲಿಂಕ್ ಇರುವ ಅಕೌಂಟ್ ಗೆ ಅದು ಅಮೌಂಟ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೊಸ ಅಪ್ಡೇಟ್ ಬಂದಿದೆ ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲೆ ಎಲ್ಲ ಒಂದು ತಾಲೂಕು ಎಲ್ಲ ಒಂದು ಹೋಬಳಿಯಲ್ಲಿ ಕೂಡ ಎಲ್ಲಾ ನಾಗರಿಕರು ಇದನ್ನ ಮಾಡಲೇಬೇಕು ಯಾಕಂದ್ರೆ ನಮ್ಮ ಒಂದು ತಾಲೂಕಿನಲ್ಲಿ ನಡೀತಾ ಇದೆ ಸುಮಾರು ಒಂದು ತಿಂಗಳಿಂದಾನೇ ಈ ಒಂದು ಕಾರ್ಯ ನಡೀತಾ ಇದೆ ಸೊ ಮಾಡ್ಕೊತಾ ಇದಾರೆ ನೀವು ಕೂಡ ಯಾರೆಲ್ಲ ಒಂದು ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ತಿಂಗಳ ತಿಂಗಳ ನೀವು ಅಮೌಂಟ್ ಅನ್ನ ಪಡಿತಾ ಇದ್ರೆ ವಯಸ್ಕರಾಗಿರ್ಬಹುದು ಅಥವಾ ಇನ್ನಿತರ ಸಾಮಾಜಿಕ ಭದ್ರತಾ ಒಂದು ಪಿಂಚಣಿಯನ್ನು ತಗೊಂತ ಇದ್ರೆ ಅಂತವರು ಈ ಒಂದು ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸಲೇಬೇಕು ಎನ್ ಪಿ ಸಿ ಲಿಂಕ್ ಆಗಿದೆಯಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಆಧಾರ್ ಗೆ ಹೋಗಿ ನೀವು ಅಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೋ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸೊ ನೀವು ಇನ್ನೂ ಕೂಡ ನೀವು ಆಧಾರ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿಲ್ಲ ಅಂದ್ರೆ ಲಿಂಕ್ ಮಾಡ್ಕೊಳ್ಳಿ ಅಥವಾ ಲಿಂಕ್ ಆಗೇ ಇಲ್ಲ ಅಂತ ಅಂದ್ಕೊಂಡಿದ್ರೆ ನೀವು ಇಮಿಡಿಯೇಟ್ ಆಗಿ ಒಂದು ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನ ಒಂದು ಓಪನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಿಮಗೆ ಎನ್ ಪಿ ಸಿ ಲಿಂಕ್ ಆಗಿಬಿಡುತ್ತೆ ಯಾಕಂದ್ರೆ ಬಹಳಷ್ಟು ಜನ ಇದನ್ನ ತೊಂದರೆಯನ್ನ ಅನುಭವಿಸ್ತಾ ಇದಾರೆ ಎನ್ ಪಿ ಸಿ ಲಿಂಕ್ ಆಗಿಲ್ಲ ಎನ್ ಪಿ ಸಿ ಲಿಂಕ್ ಆಗ್ತಾ ಇಲ್ಲ ಟ್ರೈ ಮಾಡಿದೀವಿ ಲಿಂಕ್ ಕೊಟ್ಟಿದೀವಿ ಇನ್ನು ಆಗಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಲಿಂಕ್ ಆಗಿಲ್ಲ ಅಂದ್ರೆ ಕೆಲವು ಸಲ ಬ್ಯಾಂಕ್ ಕಡೆಯಿಂದ ಕೂಡ ಎನ್ ಪಿ ಸಿ ಲಿಂಕ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಅಂತವ್ರಿಂದ ಕೂಡ ಆಗಿಲ್ಲ ಅನ್ಕೊಂಡವರು ವೇಟ್ ಮಾಡಕ್ ಆಗಲ್ಲ ಅನ್ಕೊಂಡ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೆಸ್ಟ್ ಸೊಲ್ಯೂಷನ್ ಅಪ್ಪ ನಿಮ್ಗೆ ಅಂದ್ರೆ ನಾವು ಕೂಡ ತರನೇ ಮಾಡ್ತೀವಿ ನೀವು ಹತ್ತಿರದ ಒಂದು ಪೋಸ್ಟ್ ಆಫೀಸಿಗೆ ಹೋಗಬೇಕು ಅಲ್ಲಿ ಒಂದು ನಿಮ್ಮ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅಂತ ಮಾಡಿಕೊಡ್ತಾರೆ ಇಮಿಡಿಯೇಟ್ ಆಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡು ಅವತ್ತೇ ನಿಮಗೆ ಕೇವಲ ಒಂದು ಗಂಟೆಯಲ್ಲಿ ನಿಮಗೆ ಒಂದು ಅಕೌಂಟ್ ಅನ್ನ ಮಾಡಿಕೊಡ್ತಾರೆ ಇಂಡಿಯಾ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಅಂತ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿದರೆ ಕೇವಲ ಒಂದರಿಂದ ಎರಡು ದಿನದಲ್ಲಿ ನಿಮಗೆ ಎನ್ ಪಿ ಸಿ ಲಿಂಕ್ ಆಗುತ್ತೆ ಸೊ ಅದೇ ಒಂದು ಅಕೌಂಟ್ಗೆ ನಿಮ್ಮ ಒಂದು ಪಿಂಚಣಿ ಆಗಿರ್ಬೋದು ಇನ್ನಿತರ ಒಂದು ಏನಾದರೂ ಸರ್ಕಾರಗಳಿಂದ ಬಂದಂತಹ ಅಮೌಂಟ್ ಅನ್ನ ಡಿ ಬಿಬಿಟ್ ಮುಖಾಂತರ ಅದೇ ಒಂದು ಅಕೌಂಟ್ ಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ ಅಂತ ಹೇಳ್ಬೋದು ತುಂಬಾನೇ ಬೇಗ ತುಂಬಾನೇ ಸ್ಪೀಡ್ ಆಗಿ ಒಂದು ಎನ್ ಪಿ ಐ ಲಿಂಕ್ ಆಗುವಂತ ಬ್ಯಾಂಕ್ ಅಕೌಂಟ್ ಯಾವ್ದಾದ್ ಇದ್ರೆ ಅದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಮ್ಮ ಒಂದು ಕಸ್ಟಮರ್ ಗೆ ಕೂಡ ನಾವು ಟ್ರೈ ಮಾಡಿ ನೋಡಿದಿವಿ ಅಕೌಂಟ್ ಮಾಡಿ ಒಂದೇ ದಿನದಲ್ಲಿ ಕೂಡ ಈ ಒಂದು ಎನ್ ಪಿ ಸಿ ಐ ಲಿಂಕ್ ಆಗಿದೆ ಸೊ ಬಹಳಷ್ಟು ಜನರು ಬ್ಯಾಂಕಿಗೆ ಅಲ್ದಾಡ್ತಾ ಇದಾರೆ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ ಈ ಒಂದು ಇಂಡಿಯಾ ಪೇಮೆಂಟ್ಸ್ ಬ್ಯಾಂಕ್ ಗೆ ಹೋಗಿ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಡೈರೆಕ್ಟ್ ಆಗಿ ಎನ್ ಪಿ ಸಿ ಐ ಲಿಂಕ್ ಆಗುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಆಗುತ್ತೆ ಅದು ಸೊ ಹಾಗಾಗಿ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸಿಗೆ ಹೋಗಿ ಅಕೌಂಟನ್ನು ತೆಗೆಸಿ ಇಮಿಡಿಯೆಟ್ಲಿ ಕೂಡ ನಿಮಗೆ ಎನ್ ಪಿ ಸಿ ಐ ಲಿಂಕ್ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಆಗಿಲ್ಲ ಅಂದರೆ ನನಗೆ ಅವಾಗ ಕಮೆಂಟ್ ಮಾಡಿ ಹೇಳಿ ಸರ್ ನೀವು ಈ ಮಾಡಿ ತರ ನಾವು ಮಾಡಿದ್ದೇವೆ ಆಗಿಲ್ಲ ಅಂತ ನನಗೆ ಅವಾಗ ಹೇಳಿ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ಎನ್ ಪಿ ಸಿ ಐ ಲಿಂಕ್ ಒಂದರಿಂದ ಎರಡೇ ದಿನದಲ್ಲಿ ನಿಮಗೆ ಲಿಂಕ್ ಆಗುತ್ತೆ ಸೊ ನಾವು ಕೂಡ ಅದೇ ಥರ ಮಾಡ್ತಾ ಇದೀವಿ ಸೊ ಆ ಒಂದು ಅನುಭವದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಎನ್ ಪಿ ಸಿ ಐ ಲಿಂಕ್ ಮಾಡ್ಕೊಳ್ಳಿ ಅಂತ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿ ಯಾರೆಲ್ಲ ಪಡ್ಕೊಂತ ಇದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಒಂದು ಅಪ್ಡೇಟ್ ಬಂದಿತ್ತು ಎನ್ ಪಿ ಸಿ ಲಿಂಕ್ ಮಾಡಿಸ್ಕೊಳ್ಳಿ ಮಾಡಿಸಿದ ನಂತರ ಆ ಒಂದು ಸ್ಟೇಟಸ್ ಅನ್ನ ಆಫೀಸ್ ಗೆ ಕೊಡ್ಬೇಕು ಅವರು ಕೂಡ ಅಪ್ಡೇಟ್ ಮಾಡ್ತಾರೆ ಡಿ ಬಿ ಟಿ ಒಂದು ಆಧಾರ್ ಲಿಂಕ್ ಆಗಿರುವ ಬಗ್ಗೆ ಸೊ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಇದ್ರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ ಗಳಿದ್ರೆ ಡೌಟ್ಸ್ ಗಳು ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ನಿಮಗೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಈ ತರ ಇನ್ನೊಂದು ಉಪಯುಕ್ತ ಮಾಹಿತಿ ಒಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ನಮಸ್ತೆ